ಆವಾಗಲೇ ನಾವು ಮೀನ್ ಮಾಡಿದ್ವಿ. ಏನೇನು ಮಾಡಿದ್ವಿ ಅಂದ್ರೆ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಮಾಡಿದ್ವಿ, ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಮಾಡಿದ್ವಿ, ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಮಾಡಿದ್ವಿ. ಕರೆಕ್ಟಾ? ಈಗ ಏನ್ ಮಾಡೋಣ ಅಂದ್ರೆ ನಾವು ಕಂಟಿನ್ಯೂಸ್ ಸೀರೀಸ್ ಅಲ್ಲೇ ಏನದು ಕಂಟಿನ್ಯೂಸ್ ಸೀರೀಸ್ ಅಲ್ಲೇ ನಮಗೆ ಹೆಚ್ಚು ಕಡಿಮೆ 4 ತರ ಕಂಟಿನ್ಯೂಸ್ ಸೀರೀಸ್ ಪ್ರಾಬ್ಲಮ್ ಕೊಡುವ ಸಾಧ್ಯತೆಗಳು ಇರುತ್ತೆ ಎಕ್ಸಾಮಿನೇಷನ್. ಒಂದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತೀವಿ, ಇನ್ನೊಂದು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್, ಇನ್ನೊಂದು ಓಪನ್ ಅಂಡ್ ಎಂಡ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ. ಒಂದೊಂದನ್ನೇ ಅರ್ಥ ಮಾಡ್ಕೋಣ ನೋಡಿ. ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಇದ್ರೆ ಮಾತ್ರನೇ ನಾವು ಈಸಿಯಾಗಿ ಮಾಡೋದಕ್ಕೆ ಆಗುತ್ತೆ. ಎಕ್ಸ್ಕ್ಲೂಸಿವ್ ಅಂದ್ರೆ ಏನಪ್ಪ ಅಂದ್ರೆ ನೋಡಿ, ಇಲ್ಲಿ ಮಾರ್ಕ್ಸ್ ತೆಗೆದಿದ್ದಾನೆ ಒಬ್ಬನು 0 to 10 ಅಂತ ತೆಗೆದಿದ್ದಾನೆ. 10 to 20, 20 to 30, 30 to 40, 40 to 50 ಅಂದ್ರೆ ಏನಾಗಿದೆ ಅಂದ್ರೆ ಒಂದಕ್ಕೊಂದು ಏನಾಗಿದೆ ಕನೆಕ್ಟ್ ಆಗಿದೆ. 0 to 10, 10 to 20, 20 to 30 ಈ ತರ ಆಗಿದೆ. ಅದೇ ಈ ಪ್ರಾಬ್ಲಮ್ ನೋಡಿ, 5 to 9 ಇಲ್ಲ ಆಗಿದೆ, 10 to 14, 15 to 19, 20 to 24 ಅಂದ್ರೆ ಇದನ್ನ ನಾವು ಇನ್ಕ್ಲೂಸಿವ್ ಮಾಡ್ಕೊಳ್ಬೇಕು. ಇದೇನಾಗಿದೆ ಎಕ್ಸ್ಕ್ಲೂಸಿವ್ ಆಗಿದೆ, ಇದನ್ನ ಏನ್ ಮಾಡ್ಬೇಕು ಇನ್ಕ್ಲೂಸಿವ್ ಮಾಡ್ಕೊಳ್ಬೇಕು. ಅದನ್ನ ನಾನು ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಅಂತ. ಫಸ್ಟ್ ಎಕ್ಸ್ಕ್ಲೂಸಿವ್ ಅಂದ್ರೆ ನಾರ್ಮಲ್ ಕ್ಲಾಸ್ ಕಂಟಿನ್ಯೂಸ್ ಸೀರೀಸ್ ಅವಾಗ್ಲೇ ಮಾಡಿದ್ರಲ್ವ, ಅವಾಗ್ಲೇ ಮಾಡಿದ್ರಲ್ಲ ಅದೇ ತರ ಇಲ್ಲ ಇರ್ಬೇಕು ನೀನು ಒಳ್ಳೆ ಇವತ್ತರ ಅರ್ಥತ್ಯ ಸರಿ. ಈಗ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಎಲ್ಲದಕ್ಕಿಂತ ಫಸ್ಟ್ ಫ್ರೀಕ್ವೆನ್ಸಿನ ಟೋಟಲ್ ಮಾಡ್ಕೊಳ್ಬೇಕು. 5, 15, 35, 75, 105, 125, 125, 135, 139, 139 ಇದೆ ಕರೆಕ್ಟ್. ಈಗ ಈ ತರ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದ್ರೆ ಮಿಡ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದ್ರೆ 0 to 10 ಗೆ 5, 15, 25, 35, 45, 55, 65, 75. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಎಫ್ ಎಕ್ಸ್ ಮಾಡ್ಬೇಕು. ಎಫ್ ಇಂಟು ಎಕ್ಸ್ 5, 5, 25, 15 into 10, 150, 25 2 500, 35 into 40 ಎಷ್ಟ್ ಬರುತ್ತೆ 140, 1400, 1350, ಆಮೇಲೆ 25 100, ಇದು 650, 75 150, 300. ಕರೆಕ್ಟಾ? ಈಗ ಇದು ಟೋಟಲ್ ಮಾಡಿ ಮಾಡಿದ್ರೆ 5, 5, 10, 15, 17, 1, 10, 11, 14, 18, 23, 24, 2, 4, 3, 7 ಐದಾ? ಎಷ್ಟು 5475. ಇದನ್ನ ಸಮೇಷನ್ ಎಫ್ ಎಕ್ಸ್ ಅಂತ ಕರಿತೀವಿ. ಈಗ ಮೀನ್ ಮಾಡ್ಬೇಕಾದ್ರೆ ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, 5475 ಡಿವೈಡೆಡ್ ಬೈ 139 ಎಷ್ಟು ಬಂತಪ್ಪ ಎಕ್ಸ್? ಅದು 39.38 ಇಸ್ ದ ಮೀನ್ ಆವರೇಜ್ ಮಾರ್ಕ್ಸ್ ಅಂತ ಹೇಳಿ. ಇದು ಎಕ್ಸ್ಕ್ಲೂಸಿವ್ ಅಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ಆದ್ರೆ ಈ ತರ ಇನ್ಕ್ಲೂಸಿವ್ ಕೊಟ್ಟಾಗ ಏನ್ ಮಾಡ್ಬೇಕು ಇದೇ ತುಂಬಾ ಇಂಪಾರ್ಟೆಂಟ್ ಇದೆ. ಅರ್ಥ ಆಗ್ತಿದ್ಯಾ? ಈ ತರ ಕೊಟ್ಟಾಗ ಇನ್ಕ್ಲೂಸಿವ್ ಇರೋದನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವೇನ್ ಮಾಡಬೇಕು ಕನ್ವರ್ಟ್ ಮಾಡ್ಕೊಳ್ಬೇಕು. ಹೆಂಗ್ ಕನ್ವರ್ಟ್ ಮಾಡೋದು ಅಂದ್ರೆ ಈ 5, 10, 15, 20, 25, 30, 35 ಇದರಲ್ಲಿ 5.5 ನ ಮೈನಸ್ ಮಾಡಿ. 5 ರಲ್ಲಿ 0.5 ಅಂದ್ರೆ ಎಷ್ಟಾಗುತ್ತಪ್ಪ? ಅದನ್ನ ಏನಂತ ಹೇಳೋಣ, ಕ್ಲಾಸ್ ಇಂಟರ್ವಲ್ ಅಂತ ಕರೆಯೋಣ. 4.5 ಬರ್ತದೆ. ಕರೆಕ್ಟಾ? 5 ಅಲ್ಲಿ 0.5 ಅಂದ್ರೆ ಎಷ್ಟು? 4.5. ಆ 0.5 ಇಲ್ಲಿ ಏನ್ ಮೈನಸ್ ಮಾಡಿದೆ ಇಲ್ಲಿ ಆಡ್ ಮಾಡೋದು ಆಗ ಏನಾಗುತ್ತೆ 9.5 ಆಗುತ್ತೆ. ಕರೆಕ್ಟ್ ಏನಪ್ಪ? ಈಗ 9.5 ಇಲ್ಲಿ ಮೈನಸ್ ಮಾಡಿದ್ವಿ, ಇಲ್ಲಿ ಆಡ್ ಮಾಡ್ತಾ ಇದ್ವಿ, ಇಲ್ಲಿ ಮೈನಸ್ ಮಾಡ್ತಾ ಇದೀವಿ, ಇಲ್ಲಿ ಆಡ್ ಮಾಡ್ತಾ ಇದ್ವಿ. ಇಲ್ಲಿ 20ಕ್ಕೆ 0.5 ಅಂದ್ರೆ 19.5, 24.5, 24.5 - 29.5, 29.5, 34.5, 34.5, 39.5 ಮುಗಿದಷ್ಟು. ಈಗ ನಾವೇನ್ ಮಾಡಬೇಕು ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಮಿಡ್ ವ್ಯಾಲ್ಯೂ, ಮಿಡ್ ವ್ಯಾಲ್ಯೂ ಅಂದ್ರೆ 4.5 ಪ್ಲಸ್ 9.5 ಡಿವೈಡೆಡ್ ಬೈ 2 ನೋಡಿ. ಅಸಲ 7,
ನೋಡಿ ಇದು ಒಂಬತ್ತುವರೆ ಪ್ಲಸ್ ಹದಿನಾಲ್ಕುವರೆ ಡಿವೈಡೆಡ್ ಬೈ ಟೂ, ಹದಿನೈದು ಇಪ್ಪತ್ನಾಲ್ಕು ಹನ್ನೆರಡು ಐದಾ, ಇಪ್ಪತ್ತು ಮೂವತ್ನಾಲ್ಕು, ಮೂವತ್ನಾಲ್ಕು ಅಂದ್ರೆ ಹದಿನೇಳು, ಇದು ಇಪ್ಪತ್ತೈದು, ಇಪ್ಪತ್ತೈದು ಮೂವತ್ತೈದು, ಮೂವತ್ತೈದು ನಲವತ್ನಾಲ್ಕು, ಇಪ್ಪತ್ತೆರಡು ಕರೆಕ್ಟೇನಾ? ಇಪ್ಪತ್ತೆರಡು ಮೂವತ್ತು ಐವತ್ತು ಐವತ್ನಾಲ್ಕು ಇಪ್ಪತ್ತೇಳು ಮೂವತ್ತೈದು ಐವತ್ತೈದು ಐವತ್ತೊಂಬತ್ತು ಎಷ್ಟು ನೋಡಿ, 29.5 ಪ್ಲಸ್ 34.5 ಡಿವೈಡೆಡ್ ಬೈ ಟೂ, 32. ಇದು ನಲವತ್ತು ಎಪ್ಪತ್ತು ಎಪ್ಪತ್ನಾಲ್ಕು, ಎಪ್ಪತ್ನಾಲ್ಕಕ್ಕೆ ಡಿವೈಡೆಡ್ 37, 37 ಕರೆಕ್ಟ್ ಏನಪ್ಪಾ? ಮಿಡ್ ವ್ಯಾಲ್ಯೂ ಬರ್ತೇನಾ? ಈಗ ಎಫ್ ಇಂಟು ಎಕ್ಸ್ ಮಾಡ, ಇದು ಎಫ್ ಇದು, ಇದನ್ನು ಟೋಟಲ್ ಮಾಡೋಣ, 8 16 18 25 30 34 3 4 5 7 8 9 94 ಇದನ್ನ ಎನ್ ಅಂತ ಕರೀತೀವಿ. ಈಗ ಎಫ್ ಇಂಟು ಎಕ್ಸ್ ಮಾಡ, ಎಫ್ ಇಂಟು ಎಕ್ಸ್ ಹದಿನೈದು ಏಳ, ಹದಿನಾಲ್ಕು ಇಂಟು ಹದಿನಾಲ್ಕು 105, 105 ಹದಿನಾಲ್ಕು ಇಂಟು ಹನ್ನೆರಡು 4 into 24 4 84 4 84 4 84 8 into 22 260 11 into 37 227 4 0 7 4 0 7 ಟೋಟಲ್ ಮಾಡಿ 11, 15, 24, 32, 37, 3, 5, 11, 19, 19, 27, 33, 3, 7, 9, 11, 15, 17, 18, 19, 1937. ಈಗ ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, 1937 ಡಿವೈಡೆಡ್ ಬೈ 94 ಎಷ್ಟಪ್ಪ? 20.60. ಇದು ಆನ್ಸರ್. ಇದು ಗೊತ್ತಾಯ್ತಾ? 5 to 9, 10 to, ಈ ತರ ಕೊಟ್ಟಾಗ ಇನ್ಕ್ಲೂಸಿವ್ ಇರೋದನ್ನ ಎಕ್ಸ್ಕ್ಲೂಸಿವ್ ಮಾಡ್ಬೋದು. ಕ್ಲಿಯರ್? ಈಗ ನೆಕ್ಸ್ಟ್ ಇನ್ನೇನಪ್ಪ ನೆಕ್ಸ್ಟ್ ಅಂತ ಹೇಳಿದ್ರೆ ಓಪನ್ ಎಂಡ್. ಓಪನ್ ಎಂಡ್ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ಬಿಲೋ 20, 30, ಬಿಲೋ 30, ಬಿಲೋ 40, ಬಿಲೋ 50, ಬಿಲೋ 60, ಬಿಲೋ 70, ಬಿಲೋ 80, ಬಿಲೋ 90, ಬಿಲೋ 100, ಈ ತರ ಕೂಡ. ಬಿಲೋ ಅಂದ್ರೆ ಏನು? ಬಿಲೋ ಅಂದ್ರೆ 20ಕ್ಕಿಂತ ಕಡಿಮೆ ಎಷ್ಟಿರುತ್ತೆ ಗೊತ್ತಿಲ್ಲ, ಬಟ್ ನಾನು ಹೇಳ್ತೀನಿ 20-30 ಡಿಫರೆನ್ಸ್ ಎಷ್ಟಪ್ಪ? 10. 30-40, 40-50 ಹಾಗಂದ್ರೆ ಬಿಲೋ 20 ಅಂತ ಹೇಳಿದ್ರೆ 10 ಇರುತ್ತೆ. ಕರೆಕ್ಟಾ? ಎಷ್ಟಿರುತ್ತೆ? 10. ಇದು ನಂಬರ್ ಆಫ್ ಸ್ಟೂಡೆಂಟ್ಸ್. ಕರೆಕ್ಟಾ? ಈಗ ನಾವು ಕ್ಲಾಸ್ ಇಂಟರ್ವಲ್ ಬರ್ಕೋಣ. ಬಿಲೋ 20 ಏನದು? ಬಿಲೋ 20, ಬಿಲೋ 20 ಅಂದ್ರೆ 10-20, 20-30, 30-40, 40-50, 50-60, 60-70, 70-80, 80-90, 90-100. ಸರಿತಾ? ಸರಿ. ಈಗ ಇದು ಈ ಓಪನ್ ಎಂಡ್ ಇರುವಾಗ, ಓಪನ್ ಎಂಡ್ ಇದ್ದಾಗ, ಬಿಲೋ ಇದ್ದಾಗ, ಯೂಶುವಲ್ ಆಗಿ ನಮ್ಗೆ ಈ ಕ್ಲಾಸ್ ಇಂಟರ್ವಲ್, ಈ ಫ್ರೀಕ್ವೆನ್ಸಿ ಅಂತಾರಲ್ವಾ, ಇದೇನ್ ಕೊಟ್ಟಿದಾರಲ್ವಾ, ಇದು ಅವನು ಏನ್ ಮಾಡಿರ್ತಾನೆ? ಕ್ಯುಮುಲೇಟ್ ಮಾಡಿ ಕೊಟ್ಟಿರ್ತಾನೆ. ಏನ್ ಮಾಡಿ ಕೊಟ್ಟಿರ್ತಾನೆ? ಕ್ಯುಮುಲೇಟ್ ಮಾಡಿ ಕೊಟ್ಟಿರ್ತಾನೆ. ಫ್ರೀಕ್ವೆನ್ಸಿನೂ ಕ್ಯಾಲ್ಕುಲೇಟ್ ಮಾಡಬೇಕು. ಏನ್ ಮಾಡ್ಬೇಕು? ಫ್ರೀಕ್ವೆನ್ಸಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, 18 - ಫಸ್ಟ್ ಹತ್ತು ಹಾಕೊಳ್ಳಿ, ಇಲ್ಲಿ ಹತ್ತು ಹಾಕೊಂಡ್ರ ಈ ಹತ್ತು ಫಸ್ಟ್ ಇಲ್ಲಿ ಇಳಿಸ್ಕೊಳ್ಳಿ. 18 - 10 ಎಷ್ಟಪ್ಪ? 8. 25 - 18 9. 25 - 18 ಎಷ್ಟು? 7. 32 - 25 ಮತ್ತೆ 7. 43 - 32 11. 61 - 43 18. 67 - 61 6. 85 - 67 18. 100 - 85 15.
ಈಗ ಇಷ್ಟು ಟೋಟಲ್ ಮಾಡಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ ಹನ್ನೆರಡೇ ಬರಬೇಕು. ಬರುತ್ತಾ ಇಲ್ಲ ನೋಡ, ಐದು ಹದಿಮೂರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆಂಟು ಮೂವತ್ತೈದು ನಲವತ್ತೆರಡು ಐವತ್ತು ಆರು ಏಳು ಎಂಟು ಒಂಬತ್ತು ಹತ್ತು ಕರೆಕ್ಟ್ ಆಗಿತ್ತು, ಕರೆಕ್ಟ್ ಆಗಿತ್ತು. ಅಂದ್ರೆ ನಮಗೆ ಈ ಬಿಲೋ ಅಂತ ಕೊಟ್ಟಾಗ, ಬಿಲೋ ಅಂತ ಕೊಟ್ಟಾಗ ಡಿಫರೆನ್ಸ್ ಎಷ್ಟು ಇದೆ ನೋಡಬೇಕು. ಇದಕ್ಕೆ ಒಂದು ಕಡಿಮೆ ಯಾವುದು ಹತ್ತು, ಹತ್ತರಿಂದ ಇಪ್ಪತ್ತು, ಇಪ್ಪತ್ತರಿಂದ ಮೂವತ್ತು, ಈ ತರ ಮಾಡ್ಕೊಂಡು ಬರಬೇಕು. ಈ ಕೊಟ್ಟಿರುವಂತ ನಂಬರ್ ಆಫ್ ಸ್ಟೂಡೆಂಟ್ಸ್ ಅವ್ನು ಆಲ್ರೆಡಿ ಕ್ಯುಮುಲೇಟ್ ಮಾಡಿರ್ತಾನೆ, ನಾವೇನ್ ಮಾಡಬೇಕು ಅದನ್ನ ಓಪನ್ ಮಾಡ್ಕೊಂಡು ಅಂದ್ರೆ ಟೆನ್ ಹಾಗೆ ಇಟ್ಕೊಳ್ಳಿ, ಏಯ್ಟೀನ್ ಮೈನಸ್ ಟೆನ್ ಟ್ವೆಂಟಿ ಫೈವ್ ಮೈನಸ್ ಏಯ್ಟೀನ್ ಥರ್ಟಿ ಟೂ ಮೈನಸ್ ಟ್ವೆಂಟಿ ಫೈವ್ ಫಾರ್ಟಿ ತ್ರೀ ಮೈನಸ್ ಥರ್ಟಿ ಟೂ ಸಿಕ್ಸ್ಟಿ ಒನ್ ಮೈನಸ್ ಫಾರ್ಟಿ ತ್ರೀ ಸಿಕ್ಸ್ಟಿ ಸೆವೆನ್ ಮೈನಸ್ ಸಿಕ್ಸ್ಟಿ ಒನ್ ಈ ತರ ಮಾಡ್ಕೊಂಡು ಬರಬೇಕು. ಕ್ಲಿಯರಾ? ಕ್ಲಿಯರ್ ಸರ್, ಕ್ಲಿಯರ್. ಈಗ ನಾನೊಂದು ಕೆಲಸ ಮಾಡ್ತೀನಿ, ಇದೊಂದು ಕ್ವಶನ್ ಅಳಿಸ್ಬಿಟ್ಟು ಕ್ಲೀನ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ. ಅಳಿಸ್ಬಿಟ್ನೆ ಅಳಿಸ್ಬಿಟ್ನ ಇರ್ಲಿ ಪರವಾಗಿಲ್ಲ, ಇನ್ನೊಂದ್ಸರಿ ಹೇಳ್ಕೊಡ್ಬೇಕಲ್ವ ನಿಮ್ಗೆ, ಅದಕ್ಕೋಸ್ಕರ ಅಳಿಸಿದ್ರು ನಿಮಗೆ ಕನ್ಫ್ಯೂಸ್ ಆಗ್ತೀರಾ ಅಂತ ಹೇಳಿ. ಓಕೆನಾ? ಈಗ ಬಿಲೋ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಿದು, ನಂಬರ್ ಆಫ್ ಸ್ಟೂಡೆಂಟ್ಸ್ ಟೆನ್ ಏಯ್ಟೀನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಥರ್ಟಿ ಟೂ ಥರ್ಟಿ ಟೂ ಫಾರ್ಟಿ ತ್ರೀ ಫಾರ್ಟಿ ತ್ರೀ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಸೆವೆನ್ ಏಯ್ಟಿ ಫೈವ್ ಏಯ್ಟಿ ಫೈವ್ ಹಂಡ್ರೆಡ್ ಹಂಡ್ರೆಡ್ ಇಷ್ಟ ಅಲ್ವಾ ಇರೋದು. ಈಗ ಫಸ್ಟ್ ಬಿಲೋ ಪ್ರಾಬ್ಲಮ್ ಕೊಟ್ಟಾಗ, ಬಿಲೋ ಟೆನ್ ಟು ಹಂಡ್ರೆಡ್ ಈ ತರ ಕೊಟ್ಟಾಗ ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಕ್ಲಾಸ್ ಇಂಟರ್ವಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಲೋ ಟ್ವೆಂಟಿ ಥರ್ಟಿ ಫಾರ್ಟಿ ಅಂದ್ರೆ ಟೆನ್ ಡಿಫರೆನ್ಸ್ ಎಷ್ಟಿದೆ, ಟೆನ್ ಇದೆ. ಅದಕ್ಕೆ ಫಸ್ಟ್ ಟೆನ್ ಮೈನಸ್ ಟ್ವೆಂಟಿ, ಟ್ವೆಂಟಿ ಟು ಥರ್ಟಿ, ಥರ್ಟಿ ಟು ಫಾರ್ಟಿ, ಫಾರ್ಟಿ ಟು ಫಿಫ್ಟಿ, ಫಿಫ್ಟಿ ಟು ಸಿಕ್ಸ್ಟಿ, ಸಿಕ್ಸ್ಟಿ ಟು ಸೆವೆಂಟಿ, ಸೆವೆಂಟಿ ಟು ಏಯ್ಟಿ, ಏಯ್ಟಿ ಟು ನೈನ್ಟಿ, ನೈನ್ಟಿ ಟು ಹಂಡ್ರೆಡ್. ಹಾಗೆ ಕೊಟ್ಟಿರೋ ಅಂತ ಫ್ರೀಕ್ವೆನ್ಸಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಿದೆ ಅದು ಯೂಶುವಲ್ ಆಗಿ ಬಿಲೋ ಅಂತ ಕೊಟ್ಟಿದ್ದಾಗ ಆಲ್ವೇಸ್ ಅದು ಕ್ಯುಮುಲೇಟ್ ಆಗಿರುತ್ತೆ. ಕ್ಯುಮುಲೇಟ್ ಆದಾಗ ನಾವು ನಾರ್ಮಲ್ ಫ್ರೀಕ್ವೆನ್ಸಿ ಮಾಡ್ಕೊಡ್ತೀವಿ. ಹೆಂಗ್ ಮಾಡ್ಕೊಳ್ಳೋದು ಅಂದ್ರೆ ಫಸ್ಟ್ ಟೆನ್ ಅನ್ನ ಹಾಗೆ ಇಟ್ಕೊಳ್ಳೋಣ, ಏಯ್ಟೀನ್ ಮೈನಸ್ ಟೆನ್ ಈಸ್ ಏಟ್, ಟ್ವೆಂಟಿ ಫೈವ್ ಮೈನಸ್ ಏಯ್ಟೀನ್ ಈಸ್ ಸೆವೆನ್, ಥರ್ಟಿ ಟೂ ಮೈನಸ್ ಟ್ವೆಂಟಿ ಫೈವ್ ಸೆವೆನ್, ಫಾರ್ಟಿ ತ್ರೀ ಮೈನಸ್ ಥರ್ಟಿ ಟೂ ಈಸ್ ಲೆವೆನ್, ಸಿಕ್ಸ್ಟಿ ಒನ್ ಮೈನಸ್ ಫಾರ್ಟಿ ತ್ರೀ ಈಸ್ ಏಯ್ಟೀನ್, ಸಿಕ್ಸ್ಟಿ ಸೆವೆನ್ ಮೈನಸ್ ಈಸ್ ಸಿಕ್ಸ್, ಏಯ್ಟಿ ಫೈವ್ ಮೈನಸ್ ಸಿಕ್ಸ್ಟಿ ಸೆವೆನ್ ಈಸ್ ಎಷ್ಟ್ ಏಯ್ಟೀನ್, ಹಂಡ್ರೆಡ್ ಮೈನಸ್ ಫಿಫ್ಟಿ ಏಯ್ಟಿ ಫೈವ್ ಈಸ್ ಫಿಫ್ಟೀನ್. ಇದು ಟೋಟಲ್ ಮಾಡಿದ್ರೆ ಎನ್ ಈಸ್ ಈಕ್ವಲ್ಸ್ ಟು ಹಂಡ್ರೆಡ್ ಅಂತ ಬರುತ್ತೆ. ಈಗ ಈ ಈ ಒಂದು ಫಾರ್ಮೇಟ್ ನೋಡಿ ಎಕ್ಸ್ಕ್ಲೂಸಿವ್ ಹೆಂಗಿದೆ ಅದೇ ತರ ಇದೆ ಈಗ, ಕರೆಕ್ಟಾ? ಈಗ ಏನ್ ಮಾಡ್ಬೇಕು, ಎಕ್ಸ್ ವ್ಯಾಲ್ಯೂ ಅಂದ್ರೆ ಮಿಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಹದಿನೈದು ಇಪ್ಪತ್ತೈದು ಮೂವತ್ತೈದು ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ಏಯ್ಟಿ ಫೈವ್ ನೈಂಟಿ ಫೈವ್. ಈಗ ಎಫ್ ಇಂಟು ಎಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಟೆನ್ ಇಂಟು ಫಿಫ್ಟೀನ್ ಈಸ್ ಒನ್ ಫಿಫ್ಟಿ, ಇಪ್ಪತ್ತೈದು ಎಂಟ್ಲ ಇನ್ನೂರು, ಎಪ್ಪತ್ತೈದು ಏಳ್ಲ ಐದೋಳು ಮೂವತ್ತೈದು, ಏಳ್ನೂರ ಇಪ್ಪತ್ತೊಂದು ಟು ಫಾರ್ಟಿ ಫೈವ್, ಐದೋಳು ಮೂವತ್ತೈದು ತ್ರೀ ಫಿಫ್ಟಿ ತ್ರೀ ಫಿಫ್ಟೀನ್ ಒನ್ ಫೈವ್. ಓಕೆ, ಇದು ಐನೂರ ಐವತ್ತು ಆರ್ನೂರ ಐದು. ಬೇಗ ಬೇಗ ಹೇಳ್ಬೇಕು, ಹದಿನೆಂಟು ಇಂಟು ಅರವತ್ತು ಒನ್ ತೌಸಂಡ್ ಒನ್ ಸೆವೆಂಟಿ, ಒನ್ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಇಂಟು ಸೆವೆಂಟಿ ಫೈವ್ ಫೋರ್ ಫಿಫ್ಟಿ, ಫೋರ್ ಫಿಫ್ಟಿ ಏಯ್ಟೀನ್ ಇಂಟು ಏಯ್ಟಿ ಫೈವ್ ತೌಸಂಡ್ ಫೈವ್ ತರ್ಟಿ, ಫೈವ್ ತರ್ಟಿ ಫಿಫ್ಟೀನ್ ಇಂಟು ನೈಂಟಿ ಫೈವ್ ಒನ್ ತೌಸಂಡ್ ಫೋರ್ ಟ್ವೆಂಟಿ ಫೈವ್, ಫೋರ್ ಟ್ವೆಂಟಿ ಫೈವ್ ಫೈವ್. ಈಗ ಇದನ್ನ ಟೋಟಲ್ ಮಾಡಿದ್ರೆ ಐದು ಹತ್ತು ಹದಿನೈದು ಇಪ್ಪತ್ತು ಏಳು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಆರು ಹನ್ನೊಂದು ಹದಿನೈದು ಹದಿನಾರು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತು ಮೂರು ನಾಲ್ಕು ಐದು ಆರು ಸಿಕ್ಸ್ ತೌಸಂಡ್ ನೈಂಟಿ ಬರ್ತಾ ಇದೆ. ಈಗ ಮೀನ್ ಇಸ್ ಈಕ್ವಲ್ಸ್ ಟು ಸಮೇಶನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಸಿಕ್ಸ್ ತೌಸಂಡ್ ನೈಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಸಿಕ್ಸ್ ನಾಟ್ ನೈನ್ ಸಿಕ್ಸ್ಟಿ ಪಾಯಿಂಟ್ ನೈನ್. ಇದು ಆನ್ಸರ್, ಇದು ಬಿಲೋ ಇದ್ದಾಗ. ಓಕೆನಾ? ಇದೇ ಕ್ವಶನ್ ಎಬೋವ್ ಇದ್ದಾಗ ಹೆಂಗ್ ಮಾಡೋದು ಅದನ್ನ ಒಂದನ್ನ ಪ್ರಾಕ್ಟೀಸ್ ಮಾಡಿ. ನೋಡಿ, ಇದು ಅಬೋವ್ ಅಂತ ಬಿಲೋ ಕೊಟ್ಟಾಗ, ಅದೇ ಬಿಲೋ ಅಂತ ಕೊಟ್ಟಾಗ, ಲೆಸ್ ದ್ಯಾನ್ ಅಥವಾ ಬಿಲೋ ಅಂತ ಕೊಟ್ಟಾಗ ಯಾವ ತರ ಮಾಡಬೇಕು ಅಂತ ಗೊತ್ತಾಯ್ತು.
ಈಗ ಎಬೋ ಪ್ರಾಬ್ಲಮ್ ಕೊಟ್ಟಾಗ ಅಂದ್ರೆ ಎಬೋ 20 ಮಾರ್ಕ್ಸ್ ತೆಗೆದವನು 100 ಏನಂತ ಕೊಟ್ಟಿದ್ದಾನೆ. ಈಗ ಇದನ್ನ ಏನ್ ಮಾಡ್ಬೇಕು ನಾವು, ಮಾಮೂಲಿ ಕ್ಲಾಸ್ ಇಂಟರ್ವಲ್ಗೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಗೆ ಏನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಕೊಳ್ಬೇಕು. ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಅಬೌಟ್ 20 ಅಂದ್ರೆ 20 30 ಇದಕ್ಕೆಲ್ಲ ಡಿಫರೆನ್ಸ್ ಅತ್ತಿದೆ ಹೌದಾ. ಹಾಗಾದ್ರೆ ಕ್ಲಾಸ್ ಇಂಟರ್ವಲ್ ಮಾಡ್ಬೇಕಂದ್ರೆ 20-30 ಅಬೌಟ್ 20 ಅಂದ್ರೆ ಏನಾಗುತ್ತೆ, 20 ಜಾಸ್ತಿ ಡಿಫರೆನ್ಸ್ ಇದೆ ಅತ್ತಿದೆ 30 ಕರೆಕ್ಟಾ. 30-40, 40-50, 50-60, 60-70, 70-80, 90-100. ಈಗ ಫ್ರೀಕ್ವೆನ್ಸಿ ತಗೋಬೇಕು. ಇಲ್ಲಿ ಒಂದು ವಿಚಿತ್ರ ಏನ್ ಗೊತ್ತಾ, ಇದ್ರಲ್ಲಾದ್ರೆ ಫಸ್ಟ್ ನಂಬರ್ ನ ಹಾಗೆ ಇಟ್ಟು 18-10, 25-18, 32 ಇದು ಮಾಡಿದ್ವಿ. ಇಲ್ಲಿ ಹೆಂಗ್ ಗೊತ್ತಾ, ಇಲ್ಲಿ 100-95 ಮೇಲಿಂದ ಮೈನಸ್ ಮಾಡ್ಕೊಂಡು 100-87 is 82, 83 is 19, 43 minus 25 is 18, 25 minus 13 is 12, 13 minus 2 is 11 and 2 ಹಾಗೆ ಲಾಸ್ಟ್ ಅಲ್ಲಿ 2 ಹಾಗೆ ರಿವರ್ಸ್ ಇಂದ ಬರೋದು, ರಿವರ್ಸ್ ಇಂದ ಬರೋದು. ಇಲ್ಲಿ ಏನ್ ಮಾಡಿದ್ವಿ, 10 ಹಾಗೆ ಇಟ್ವಿ, 18 ಕೆಳಗೆ ಇಂದ ಮೈನಸ್ ಮಾಡ್ಕೊಂಬ, ಫಸ್ಟ್ 10 ಹಾಗೆ ಇಟ್ವಿ, 18-10 ಕೆಳಗೆ ಇಂದ ಮೈನಸ್, ಇಲ್ಲಿ 100-95 ಲಾಸ್ಟ್ ಅಲ್ಲಿ 2 ಹಾಗೆ ಅರ್ಥ ಆಗ್ತದೆ. ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಈಗ ನಾವೇನ್ ಮಾಡ್ಬೇಕು, ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮಿಡ್ ವ್ಯಾಲ್ಯೂ ನೋಡಿ, 20-30 ಮಿಡ್ ವ್ಯಾಲ್ಯೂ 25-35, 45-55, 65-75, 85-95. ಈಗ ಎಫ್ ಇಂಟು ಎಕ್ಸ್ ಮಾಡ್ಬೋದು, ಇವೆರಡು 125, 225, 280, 280, 125, 125, 1000, 125. ಇದಾಯ್ತು. 1000 45 1000 45 18 into 65 1170 1 into 75 900 9 11 into 85 935 2 into 95 190 190. ಇದನ್ನು ಟೋಟಲ್ ಮಾಡಿ 5, 10, 15, 20, 19, 16, 20, 25, 27, 35, 37, 4, 13, 13, 14, 13, 14, 15, 15, 16, 16, 18, 18, 5, 8, 7. ಏನ್ ಎಷ್ಟಿದೆ ನೋಡಿ, ಫಸ್ಟ್ ಎರಡು ಎಷ್ಟು ಬರುತ್ತೆ, 100 ಬರುತ್ತೆ. ನೀವೇನು ಲೆಕ್ಕ ಹಾಕೋಬೇಕಾಗಿಲ್ಲ, ಯಾಕೆಂದ್ರೆ ಇಲ್ಲಿ ಎಷ್ಟಿದೆ, ಇದನ್ನ ಲೆಕ್ಕ ಹಾಕಿದ್ರೆ 100 ಬರಬೇಕು, ಇಲ್ಲಾರ ಮಾಡಿದ್ರು ತಪ್ಪು ಅಂತ ನೋಡಿ. 3, 5, 13, 27, 35, 45, 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
ಸರ್ ನಾವು ಜಸ್ಟ್ ಐದು ಪ್ರಾಬ್ಲಮ್ ಅಲ್ಲಿ ಮೇನ್ ಮ್ಯಾಕ್ಸಿಮಮ್ ಏನ್ ಕೇಳ್ಬೋದು ಮೀನ್ಗೆ ಅಷ್ಟು ಕೊಟ್ಬಿಟ್ಟಿವಿ. ಇಂಡಿವಿಜುವಲ್ ಸೀರೀಸ್ ಆಯ್ತು, ಡಿಸ್ಕ್ರೀಟ್ ಸೀರೀಸ್ ಆಯ್ತು, ಕಂಟಿನ್ಯೂಸ್ ಆಯ್ತು. ಕಂಟಿನ್ಯೂಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಯ್ತು, ಇನ್ಕ್ಲೂಸಿವ್ ಆಯ್ತು, ಅಬೋವ್ ಆಯ್ತು, ಬಿಲೋ ಆಯ್ತು, ಅಬೋವ್ ಆಯ್ತು, ಬಿಲೋನು ಆಗಿದೆ, ಅಬೋವ್ನು ಆಗಿದೆ. ನಿಮ್ಗೆ ಈ ಐದು ಕಾಂಬಿನೇಷನ್ ಅಲ್ಲಿ ಮಾತ್ರನೇ ಮೀನ್ಗೆ ಕೊಡುವಂಥದ್ದು. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಒಂದು ಹತ್ತು ಸಾರಿ ನೋಡಿ, ಓಕೆನಾ, ಹತ್ತು ಸಾರಿ ನೋಡಿ ಕ್ಲೀನಾಗಿ ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬರುವಂತ, ಓಕೆನಾ? ದಟ್ಸ್ ಇಟ್.